ಗುರುಜಿ, ನಾವು ಮಾತನಾಡ್ತಾ ಇದ್ವಿ ಮಾಟಾ ಮಂತ್ರದ ದೋಷ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಈ ಹೋಮ ಹವನ ಅಂತ ಅಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರಿ. ಯಾರು ಬೇಕಾದ್ರೂ ಈ ಹೋಮ ಹವನವನ್ನ ಮಾಡಿಸ್ಬೋದಾ? ಯಾಕೆಂದ್ರೆ ಹೋಮ ಮಾಡಿಸೋದು ಅಂದ್ರೆ ಸಾಕಷ್ಟು ಜನ ಭಯ ಬೀಳ್ತಾರೆ, ತುಂಬಾ ಕಾಸ್ಟ್ಲಿ ಇರುತ್ತೆ, ನಮ್ಮ ಕೈಲಿ ಮಾಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ. ಹೀಗೆ ನೋಡಿ, ಸಮಸ್ಯೆ ಯಾರಿಗಿದೆ ಅವರು ಮಾಡಿದರೆ ಅವರಿಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ಮನೆಯ ಅಭಿವೃದ್ಧಿಗೋಸ್ಕರ ಲಕ್ಷ್ಮಿ ಹೋಮ, ಈ ಕೆಲವೊಂದೆಲ್ಲ ತಾವರೆ ಹೂದಲ್ಲಿ ಈ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದ್ದಾಗ ಮಾಡಿಸೋವಂಥದ್ದಿರುತ್ತೆ. ಅದು ಗಣಹೋಮ ಇಂಪ್ರೂವ್ಮೆಂಟ್ಗೆ ಭಾಳ ಉಪಯೋಗ ಬರುವಂಥದ್ದಿರುತ್ತೆ. ಅದರಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡಿಸಿದಾರೋ, ಈ ಅಂತಹ ವ್ಯಕ್ತಿಗಳು ಸಮಸ್ಯೆಯಲ್ಲಿರುವಂಥವ್ರಿಗೆ ಈ ಪ್ರತಿಂಗಿರ ಹೋಮ ಏನಿದೆ ಬೇಗ ಒಳ್ಳೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಇದು ಕೆಲವು ಸಂದರ್ಭದಲ್ಲಿ ಕೆಲವರು ಈ ಮನೆಯಲ್ಲಿ ಕೆಲವೊಂದು ಮಾಡಿಸುವಂಥದ್ದಿರುತ್ತೆ, ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಡಿಸುವಂಥದ್ದಿರುತ್ತೆ, ಕೆಲವೊಂದು ಮನೆಗಳಲ್ಲಿ ಮಾಡಿಸುವಂಥದ್ದು ಸಾತ್ವಿಕ ಹೋಮಗಳನ್ನು ಮಾಡಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇಲ್ಲಿ ಪ್ರತ್ಯಂಗಿರಿ ನಾರಾಯಣಿ ಹೋಮ ಸಾತ್ವಿಕವಾದಂತಹದ್ದು, ಮಂತ್ರಗಳು ಸಾತ್ವಿಕವಾಗಿರುತ್ತೆ, ಅಂದರೆ ಅದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡುವಂಥದ್ದಿರುತ್ತೆ. ಈ ಪ್ರತ್ಯಂಗಿರ ಮಂತ್ರಗಳಲ್ಲೇ ವಿಶೇಷವಾದಂಥ ಶತ್ರುಗಳನ್ನು ದೂರ ಹೋಗುವಂಥದ್ದು ಮಾಡುವಂಥದ್ದು, ಅಥವಾ ಶತ್ರುಗಳಿಗೇನೆ ಏನು ನಿಮಗೆ ಪ್ರಯೋಗ ಮಾಡಿದರೆ ಅದು ಪರಿಹಾರ ಸಿಕ್ಕಿ ಶತ್ರುಗಳು ನಾಶ ಆಗಲಿ ಅಂತೇಳಿ ಕೆಲವು ಮಂತ್ರಗಳನ್ನು ಉಚ್ಚಾರಣಿಸುವಂಥದ್ದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಮನೆಗಳಲ್ಲಿ ಹೇಳಿ ಮಾಡುವಂಥದ್ದು ಇರೋದಿಲ್ಲ. ಆವಾಗ ದೇವಸ್ಥಾನಗಳಲ್ಲಿ ಅಥವಾ ಕೆಲವೊಂದು ಈ ದೊಡ್ಡ ದೊಡ್ಡ ನದಿ ತೀರಗಳಲ್ಲಿ, ಕೆಲವೊಂದು ಮಶಾಣ ತೀರ ಆ ಥರದಲ್ಲಿ ಮಾಡುವಂಥ ಪದ್ಧತಿಗಳು ಇರುತ್ತೆ. ಈಗಾಗಲೇ ದೇವಸ್ಥಾನಗಳು ಅಲ್ಲಲ್ಲಿ ಇರುತ್ತೆ. ಸೊ ಹಾಗಾಗಿ ಇಂತಹ ಹೋಮದಿಂದ ಈ ನೆಗೆಟಿವ್ ಎನರ್ಜಿ ಹೋಗುವಂಥದ್ದಿರುತ್ತೆ. ಹಾಗಾಗಿ ಕೆಲವರಿಗೆ ಮಾಡಿಸೋಕ್ಕೆ ಕಷ್ಟ ಇದೆ, ಪ್ರತಿ ಸತಿ ಕೆಲವೊಂದು ಮಾಡಿ ಮಾಡಿ ಸಾಕಾಗ್ಬಿಟ್ಟಿರುತ್ತೆ. ಅಂತಹ ವ್ಯಕ್ತಿಗಳಿಗೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸರಳವಾಗಿ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ, ಈ ಸಂಕಲ್ಪ ರೀತಿ ದೇವಸ್ಥಾನಗಳಿಗಾಗಬಹುದು ಅಥವಾ ಸಂಕಲ್ಪ ರೀತಿಯಲ್ಲಿ ಮಾಡಿಸುವಂಥದ್ದು. ಈಗಾಗಲೇ ನಾವು ಪ್ರತಿ ಹುಣ್ಣಿಮೆ ದಿವಸ ಬೆಳಗ್ಗೆ ನಾವು ಪ್ರತ್ಯೇಕವಾಗಿ ಹೋಮಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಅಂದರೆ ಈಗ ಯಾರಿಗೆ ಸಮಸ್ಯೆ ಇದೆಯೋ ಅವರಿಗೋಸ್ಕರನೇ ಮಾಡುವಂಥ ಹೋಮ ಆಗಿರುತ್ತೆ. ಈ ಸಂಜೆ ಸಾಮೂಹಿಕವಾಗಿ ಅಂತ ಹೇಳಿದ್ರೆ, ಈಗ ಹೋಮ ಮಾಡಿಸೋಕ್ಕಾಗೋದಿಲ್ಲ, ಚಿಕ್ಕ ಚಿಕ್ಕ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೆ ಪದೇ ಪದೇ. ಸೊ ಅಂಥವ್ರಿಗೆ ಸಾಮೂಹಿಕವಾಗಿ ಪ್ರತಿಂಗಿರ ಹೋಮವನ್ನು ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ 1ನೇ ತಾರೀಕಿದೆ, ಅಂದರೆ ಪೌರ್ಣಮಿ 1ನೇ ತಾರೀಕು ಸಂಜೆ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಈ ಗುರುಗುಂಟೆಪಾಳ್ಯ ಏನಿದೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಬರೋರು ಇದ್ರೇನು ನಮ್ಮ ಕಚೇರಿಗೆ ಹೇಳಿಬಿಟ್ಟು ಅಡ್ರೆಸ್ ತಗೊಟ್ಕೊಂಡು ಬರಬಹುದು. ಮತ್ತು ಅನುಕೂಲ ಇಲ್ಲ ಅಂದರೆ ಹೋಮ ಮಾಡಿಸೋಕ್ಕೆ, ಹೋಮಕ್ಕೆ ಮಾಡಿಸ್ಬಹುದು ಅಂತ ಹೇಳಿದ್ರೆ, ನಿಮಗೆ ಮನೆಯಲ್ಲೇ ಸಮಸ್ಯೆ ಇದ್ದರೆ, ಈ ಮನೆಯಲ್ಲಿ ಏನೋ ಒಂಥರ ಶಾಡೋ ಥರ ಕಾಣಿಸುವಂಥದ್ದು, ಭಯ ಬೀಳುವಂಥದ್ದು, ಕೆಟ್ಟ ಕನಸುಗಳು ಬರುವಂಥದ್ದು, ಮನೆಯಲ್ಲಿ ಯಾವಾಗಲೂ ಹುಣ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ ಜಗಳಗಳು ಆಗುವಂಥದ್ದಿದ್ದರೆ, ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡಿಸಿ, ಅದು ಪ್ರತ್ಯಂಗಿರಿ ನಾರಾಯಣಿ ಹೋಮವನ್ನು ಮಾಡಿಸುವಂಥದ್ದು. ಆರೋಗ್ಯಕ್ಕೂ ಬಹಳ ಉಪಯೋಗ ಬರುತ್ತೆ ಈ ಪ್ರತ್ಯಂಗಿರಿ ನಾರಾಯಣಿ ಹೋಮ. ಈ ಕೆಲವೊಂದು ಪ್ರಯೋಗಗಳು ಜಾಸ್ತಿ ಇದೆ ಮಾಡಿಸಿರುವಂಥದ್ದು, ತುಳಸಿ ಗಿಡ ಒಣಗ್ತಾ ಇದೆ, ಮನೆಯಲ್ಲಿ ಮಾಡಿರುವ ಅನ್ನ ಕೆಂಪಾಗ್ತಾ ಇದೆ, ಅಥವಾ ಈ ಮನೆಯಲ್ಲಿ ಕೆಲವು ಜೇಡು ಬಲೆಗಳು ಹಾಗಾಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕಟ್ತಾ ಇದೆ, ಮತ್ತು ಜಲಚರಗಳು ಸಾಯ್ತಾ ಇದೆ, ಅಥವಾ ಪ್ರಾಣಿಗಳು ಈಗ ಸಾಕು ಪ್ರಾಣಿಗಳಿರುತ್ತೆ, ನಾಯಿ ಆಗ್ಬೋದು ಅಥವಾ ಹಳ್ಳಿಗಳ ಕಡೆ ಹಸು ಮತ್ತು ಕುರಿ ಕೋಳಿ ಇಂಥದ್ದೆಲ್ಲ ಸಾಕ್ತಾ ಇರ್ತಾರೆ, ಅದು ಬೇಗ ಬೇಗನೆ ಸತ್ತೋಗ್ತಾ ಇರುತ್ತೆ, ಅದು ಇರೋದಿಲ್ಲ. ಪಾಸಿಟಿವ್ ವೈಬ್ರೇಷನ್ನು ಎಲ್ಲಿ ಅಲ್ಲಿ ಇರಲ್ವೋ ಅಲ್ಲಿ ಸಮಸ್ಯೆಗಳು ಕಾಡುತ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಪ್ರತ್ಯೇಕವಾಗಿ ಮಾಡಿಸೋಕ್ಕಾಗುತ್ತೆ ಅಂತ ಹೇಳಿದ್ರೂ ದೇವಸ್ಥಾನ ನದಿ ತೀರದಲ್ಲಿ ಮಾಡಿಸಿದ್ರೆ ಹೆಚ್ಚು ಫಲ ಲಭ್ಯ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡ. ಗದಗಿಂದ ಕರೆ ಮಾಡಿದ್ದಾರೆ ನೇತ್ರ. ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಅಮ್ಮ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. 9/5/2005 ರೀ. 9/5/2005 ಹುಟ್ಟಿದ ಸಮಯ? 7:20 ರೀ. ಓಕೆ, ಸಂಜೆನಾ ಅಥವಾ ಬೆಳಗ್ಗೆನ? ಬೆಳಗ್ಗೆ ರೀ, ಬೆಳಗ್ಗೆ 7:20 ರೀ. ಓಕೆ ಅಮ್ಮ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಸೋಮವಾರ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಜನನ ಆಗಿರೋದಮ್ಮ ಮಗಳು. ಏನ್ ಓದ್ತಾ ಇದ್ದಾಳೆ ಮಗಳು? ಇವತ್ತು ಸೆಕೆಂಡ್ ಇಯರ್ ಸೈನ್ಸ್ ಮುಗಿಸ್ಯಾಳ ರೀ. ಮುಂದೆ ಎಜುಕೇಷನ್ ಇಂಜಿನಿಯರ್ ಏನು ಬಿಟೆಕ್ ಹಚ್ಬೇಕಂತ ಮಾಡ್ಯಾಳ ರೀ. ಮಗು ಜಾತಕದಲ್ಲಿ ಚೆನ್ನಾಗಿದೆ, ಮಾಡ್ತಾಳೆ. ಈ ವರ್ಷ ಮಾತ್ರ ಸ್ವಲ್ಪ ಬಲ ಇಲ್ಲ, ವರ್ಷಫಲ ನಾವು ನೋಡ್ತೀವಿ. ಎಜುಕೇಷನ್ಗೇನು ತಲೆ ಕೆಡಿಸ್ಕೊಳ್ಳೋವಂಥದ್ದೇನಿಲ್ಲ, ಬಿಸ್ನೆಸ್ಸು ವ್ಯವಹಾರ ಇಂಥದಕ್ಕೆ ವರ್ಷಫಲವನ್ನು ನೋಡ್ತೇವೆ. ಆದರೆ ಮಗುವಿನ ಜಾತಕದಲ್ಲಿ ವಿದ್ಯಾಭ್ಯಾಸದಲ್ಲಿ ದಶಾಕಾಲ ಪ್ರಮುಖ ಕಾರಣ ಆಗಿರುತ್ತೆ. ಹಾಗಾಗಿ ಬಿ ಟೆಕ್ ಆಗಬಹುದು ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದಾಗಬಹುದು,
ಮಾಡಬಹುದು, ಏನು ಸಮಸ್ಯೆ ಏನೂ ಇಲ್ಲ. ಎಜುಕೇಷನ್ನು ವಿಚಾರದಲ್ಲಿ ಅರ್ಧಕ್ಕೆ ಬ್ರೇಕ್ ಆಗುತ್ತೆ ಅನ್ನೋವಂಥದ್ದು ಏನಿಲ್ಲ. ಆದರೆ ಈ ಮಗುಗೆ ಚಿಕ್ಕ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಪಕಾಲ ಸರ್ಪದೋಷ ಇದೆ. ಅಂದರೆ ಒಂದು 3 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸತಿ ಆಶ್ಲೇಷ ಬಲಿ ಪೂಜೆ ಮಾಡಿದ್ರೆ ಎಜುಕೇಷನ್ ನಂತರ ಕೆಲಸ ಮದುವೆಗೆ ತೊಂದರೆ ಆಗ್ಬೋದು. ಸೊ ಆಗ ಕೆಲಸನೂ ಬೇಗ ಎಜುಕೇಷನ್ ಮಾಡಿರ್ತಾರೆ, ಒಳ್ಳೆ ಕೆಲಸ ಸಿಗೋದಿಲ್ಲ ಅಥವಾ ಕೆಲಸನೂ ಕಷ್ಟ ಆಗುತ್ತೆ ಸಿಗುವಂಥದ್ದು, ಈ ರೀತಿ ಸಮಸ್ಯೆ ಆಗುತ್ತೆ. ಅಥವಾ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು, ಮದುವೆ ಸರಿ ಇಲ್ದಿರೋದೇ ಬರುವಂಥದ್ದು, ಈ ಥರ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಹೆಚ್ಚು ಸುಬ್ರಹ್ಮಣ್ಯ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಾ ಇದ್ದರೆ ಈ ಮಗುಗೆ ಭಾಳ ಇಂಪ್ರೂವ್ಮೆಂಟ್ ಇರುತ್ತೆ, ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇರುತ್ತಮ್ಮ. ಅಷ್ಟು ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಮಾತನಾಡ್ತಾ ಇದ್ವಿ ಹೋಮ ಹವನದ ಬಗ್ಗೆ, ನೀವು ಕೂಡ ತಿಳಿಸ್ಕೊಡ್ತಾ ಇದ್ರಿ. ಇದಕ್ಕೆ ಏನಾದರೂ ನಿಯಮಗಳಿದೆಯಾ ಅಥವಾ ಹೇಗೆ? ನೋಡಿ, ಕೆಲವೊಂದು ನಿರ್ದಿಷ್ಟ ಸಮಯದಲ್ಲೇ ಮಾಡಬೇಕು ಅಂತಿರುತ್ತೆ. ಅಮಾವಾಸ್ಯೆ, ಅಷ್ಟಮಿ ತಿಥಿ ಆಗಬಹುದು, ಈ ಪೌರ್ಣಮಿ ತಿಥಿ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಹೋಮಗಳನ್ನು ಮಾಡಿದಾಗ ಈ ಪ್ರತ್ಯಂಗಿರಿ ಹೋಮವನ್ನು ಬೇಗ ಫಲಗಳು ಕೊಡುತ್ತೆ. ಕೆಲವೊಂದು ಪ್ರಯೋಗಗಳು ಮಾಡಿರ್ತಾರೆ, ಅಂದರೆ ಕೆಲವೊಂದು ಪ್ರಾಣಕ್ಕೆ ಕುತ್ತು ತಂದಿರುವಂಥ ಪ್ರಯೋಗಗಳು ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಗ್ರಹಣದ ಕಾಲದಲ್ಲಿನೂ ಈ ಪ್ರತ್ಯಂಗಿರಿ ಹೋಮವನ್ನು ಮಾಡೋದ್ರಿಂದನೂ ಆ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಮತ್ತು ಆ ದೇವಿ ಸಿದ್ಧಿ ಆಗ್ತಾಳೆ. ನಾವೆಲ್ಲ ಈಗ ಗ್ರಹಣ ಅಥವಾ ಅಮಾವಾಸ್ಯೆ ತಿಥಿ ಈ ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಯಾವಾಗ ಸಿದ್ಧಿ ಮಾಡಿಕೊಂಡು ನಾವು ಮಂತ್ರಗಳನ್ನು ಉಚ್ಚರಿಸಿದಾಗ ಯಾರಿಗೆ ಸಮಸ್ಯೆ ಇದೆಯೋ, ಅವರು ಸಂಕಲ್ಪ ಮಾಡಿಕೊಂಡು ಅವರ ಹೆಸರು ನಕ್ಷತ್ರ ರಾಶಿ ಎಲ್ಲ ಹೇಳಿ ಸಂಕಲ್ಪ ಮಾಡಿದಾಗ ಅವರ ಸಮಸ್ಯೆ ಬೇಗನೆ ಬಗೆಹರಿಯುವಂಥದ್ದು ಇರುತ್ತೆ. ಮತ್ತು ಕೆಲವು ಮೂಲಿಕೆಗಳು ಹಾಕುವಂಥದ್ದು ಕೆಲವೊಂದು ನಿರ್ದಿಷ್ಟ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಈಗ ಯಾವಾಗಲೂ ಅನಾರೋಗ್ಯ ಕಾಡ್ತಾ ಇದೆ, ಮೆಡಿಕಲಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆದರೆ ಹೊಟ್ಟೆಯಲ್ಲಿ ಬಾಧೆ ಮತ್ತು ಮೈಯೆಲ್ಲ ಆಯಾಸ ಜಾಸ್ತಿ, ಸುಸ್ತು, ಮೆಡಿಕಲಲ್ಲಿ ತೋರಿಸ್ತಾರೆ ಎಲ್ಲ ಚೆನ್ನಾಗಿದೆ, ಯಾವ ಸಮಸ್ಯೆನೂ ಇಲ್ಲಮ್ಮ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಭಾಳಷ್ಟು ವ್ಯಥೆ ಉಂಟಾಗ್ತಾ ಇರುತ್ತೆ, ಇಲ್ಲ ಬಿದೋದ್ರೆ ಬಿದೋಗುವಂಥ ಪರಿಸ್ಥಿತಿ ಇರುತ್ತೆ, ಆ ರೀತಿ ಸುಸ್ತಾಗ್ತಾ ಇರುತ್ತೆ, ಆ ರೀತಿ ವ್ಯಥೆ ಉಂಟಾಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಗರುಡ ಭೂತಾಳಿ ಮತ್ತು ಅದರ ಜೊತೆಗೆ ನಾಗಭೂತಾಳಿ ಆ ಹೋಮಕ್ಕೆ ಹಾಕುವಾಗ ದ್ರವ್ಯದಲ್ಲಿ ನಾವೇನು ಮೆಣಸಿನಕಾಯಿ, ಮೆಣಸು, ಬಿಳಿ ಸಾಸಿವೆ ಇದೆಲ್ಲ ರಜೋಗುಣದ್ದು ವಸ್ತುಗಳನ್ನು ಹೋಮಕ್ಕೆ ಹಾಕ್ತೀವೋ ಅದರ ಜೊತೆಗೆ ಗರುಡ ಭೂತಾಳಿ ಮತ್ತು ಅದರ ಜೊತೆಗೆ ಈ ಜಡಭೂತಾಳಿನೂ ಸೇರಿಸಿ ಹೋಮವನ್ನು ಹಾಕಿದಾಗ ನಾಗಭೂತಾಳಿನೂ ಹಾಕ್ಬೋದು. ಈ ಮೂರನ್ನು ಸೇರಿಸಿ ಹಾಕಿದ್ರೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಈ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಅದಕ್ಕೆ ಬಿಳಿ ಸಾಸಿವೆ ಮತ್ತು ಕಾಳುಮೆಣಸು, ಒಣಮೆಣಸಿನಕಾಯಿ ಇದನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನಿಂಬೆಹಣ್ಣು ಜೊತೆ ದೃಷ್ಟಿ ತೆಗೆದು ಆ ಬಿಸ್ನೆಸ್ ವ್ಯವಹಾರ ಮಾಡೋ ಜಾಗದಲ್ಲಾಗಲಿ ಅಥವಾ ಮಾಡಿರುವಂತಹ ನೆಗೆಟಿವ್ ಎನರ್ಜಿ ಇರುವಂಥ ಜಾಗದಲ್ಲಾಗಲಿ ಹೋಮವನ್ನು ಮಾಡಿದಾಗಲೂ ಈ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಠ ಮಂತ್ರಗಳ ಪ್ರಯೋಗಗಳು ನಡೆದಿರುತ್ತೋ ಅದು ಅಂತಂತವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ. ಈ ರೀತಿ ಮಾಡೋದ್ರಿಂದನೂ ಆ ದೇವಿ ಅನುಗ್ರಹದಿಂದ ಸಮಸ್ಯೆಯಿಂದ ಈಚೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರಿ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಹಾಗೇನೆ ಗುರುಜಿ ಅವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, ನಂಬರ್ 44/1, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ 8151812345. ನೇರ ಭೇಟಿಗಾಗಿ ಮೊಬೈಲ್ ನಂಬರ್ 9611111611.